ಈಗ ಎಲ್ಲರೂ ದುಃಖ ತಪ್ತರಾಗಿದ್ದಾರೆ, ಯಾರಿಗೂ ಮಾತಾಡೋದಕ್ಕೆ ಪದಗಳು ಸಿಗ್ತಾ ಇಲ್ಲ. ಅವ್ರ ಎಮೋಷನನ್ನು ಒಂದು ಅದನ್ನು ಹೊರಗಡೆ ಹಾಕೋದಕ್ಕೂ ಕೂಡ, ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಆ ರಿಯಾಲಿಟಿ ಇನ್ನೂ ಬಂದಿಲ್ಲ ರಿಯಾಲಿಟಿಗೆ ಯಾರೂ ಕೂಡ. ಯಾಕಂದರೆ ಅಪ್ಪು ಸರ್ ಇನ್ನಿಲ್ಲ ಅಂತ ನಿನ್ನೆ ಯಾವಾಗ ಶಾಕಿಂಗ್ ಸುದ್ದಿ ಗೊತ್ತಾಯಿತು, ಈ ಕ್ಷಣಕ್ಕೂ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅರಗಿಸಿಕೊಳ್ಳೋಕೆ ಯಾರಿಂದೂ ಸಾಧ್ಯ ಆಗ್ತಾ ಇಲ್ಲ. ನೋಡಿ ಯಾವ ಥರ ಚಿರ ನಿದ್ರೆಗೆ ಜಾರಿದ್ದಾರೆ. ನಿನ್ನೆಯಿಂದ ನಾವು ಹೇಳ್ತಾ ಇದ್ದೀವಿ ನೋಡಿ, ಎದೆ ನೋವು ಬಂದಿದ್ದು ಅಪ್ಪು ಸರ್ಗೆ, ಆದರೆ ಹೃದಯಾಘಾತ ಆಗಿದ್ದು ಕೋಟ್ಯಾಂತರ ಈ ಥರ ಕೋಟ್ಯಾಂತರ ಮಂದಿ ಅಭಿಮಾನಿಗಳಿಗೆ, ಅವ್ರನ್ನ ಇಷ್ಟಪಟ್ಟಂಥ ಎಲ್ರಿಗೂ ದೊಡ್ಡ ಮಟ್ಟದಲ್ಲಿ ಹೃದಯಾಘಾತ ಕೊಟ್ಟಿದ್ದಾರೆ. ಚಿರನಿದ್ರೆಯಲ್ಲಿ ಅವ್ರು ಜಾರಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋ ದೃಶ್ಯವನ್ನು ಒಂದು ಕಡೆ ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅಪ್ಪು ಸರ್ ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಹೇಳದೆ ಕೇಳದೆ ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ನೋಡಿ, ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ, ಆದರೆ ಇಷ್ಟು ಬೇಗ ಹೋಗುವಂಥ ಒಂದು ಆತುರತೆ ಏನಿತ್ತು ಅಂತ ಅವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿನ್ನೆಯಿಂದಲೂ. ಅದಕ್ಕೆ ಉತ್ತರ ಯಾರು ಕೊಡ್ತಾರೆ ಹೇಳಿ? ಎದ್ದು ಉತ್ತರ ಕೊಡೋ ಪರಿಸ್ಥಿತಿಯಲ್ಲಂತೂ ಅವರಿಲ್ಲ. ದೇವರನ್ನು ನಿನ್ನೆ ಎಲ್ಲರೂ ಕೂಡ ಶಪಿಸ್ತಾ ಇದ್ರು, ಈ ಕ್ಷಣಕ್ಕೂ ಶಪಿಸ್ತಾ ಇದ್ದಾರೆ. ಯಾಕೆ ಒಳ್ಳೆಯವ್ರಿಗೆ ಈ ಥರ ದೇವರು ಮಾಡ್ತಾನೆ? ಇಲ್ಲಿ ಯಾಕೆ ಭೂಲೋಕದಲ್ಲಿ ಇರೋದಕ್ಕೆ ಬಿಡೋದಿಲ್ಲ? ಯಾಕೆ ಅಷ್ಟು ಬೇಗ ದೇವ್ರ ಹತ್ರ ಕರ್ಕೊಂಡ್ಬಿಟ್ಟ ದೇವರು ಅಂತ ಸಾಕಷ್ಟು ಜನ ಶಪಿಸ್ತಾ ಇದ್ರು. ದೇವ್ರನ್ನ ನಂಬಲ್ಲ ನಾವು ಅಂತೆಲ್ಲ ಹೇಳ್ತಾ ಇದ್ರು ನಿನ್ನೆಯಿಂದ. ಆ ದೇವರ ಶಕ್ತಿ ಕೊಡಬೇಕು ಆ ಕುಟುಂಬ ವರ್ಗಕ್ಕಂತೂ. ನೋಡಿ, ಈಗ ಹಿರಿಯ ಪುತ್ರಿ ಧೃತಿ ಬರ್ತಾರೆ. ಬಹುಶಃ ನಿನ್ನೆಯಿಂದ ಆ ಮನಸ್ಸಲ್ಲಿ ಏನು ತಳಮಳ ಆಗ್ತಾ ಇದೆಯೋ, ಆ ಫ್ಲೈಟಲ್ಲಿ ಜರ್ನಿ ಮಾಡಿದಿರ್ಬೋದು, ಏಕಾಂಗಿಯಾಗಿ ಬಂದಿರೋದೀಗ, ಇನ್ನೂ ಕೂಡ ಅಪ್ಪನ ಮುಖ ನೋಡಿಲ್ಲ, ಈಗ ಮನೆಗೆ ಹೋಗಿದ್ದಾರೆ. ಬಹುಶಃ ಇಷ್ಟು ದಿನ ಮಗಳು ಬರ್ತಾಳೆ ಅಂದರೆ ರಿಸೀವ್ ಮಾಡ್ಕೊಳ್ಳೋಕೆ ಇವರೆಲ್ಲ ಏರ್ಪೋರ್ಟ್ಗೆ ಹೋಗಿ ವೆಯ್ಟ್ ಮಾಡಿ ಕರ್ಕೊಂಬರ್ತಿದ್ರು ಅಂತ ಕಾಣಿಸುತ್ತೆ. ಈಗ ಅಲ್ಲಿಗೆ ಮನೆಯವ್ರು ಯಾರೂ ಬಂದಿಲ್ಲ, ಹೋಗಲಿ ಮನೆಗೆ ಹೋಗಿದ್ದಾರೆ ಅವರು ಸದಾಶಿವನಗರ ನಿವಾಸಕ್ಕೆ. ಅಲ್ಲಿ ಕುಟುಂಬದವರು ಅಂತಂದರೆ ಈಗ ಅಪ್ಪ ಅಮ್ಮ ಅಂತೂ ಅಲ್ಲಿಲ್ಲ, ಅಪ್ಪ ಅಂತೂ ಇನ್ನು ವಾಪಸ್ ಬರೋದೇ ಇಲ್ಲ, ಆ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಅಪ್ಪನ ಮುಖ ನೋಡಿದ ತಕ್ಷಣ ಒಂದು ಬ್ರೇಕ್ಡೌನ್ ಅಂತೂ ಖಂಡಿತ ಆಗ್ತಾರೆ. ಯಾಕಂದರೆ ತುಂಬ ಜನ ಹೇಳ್ತಾ ಇದ್ದಿದ್ದು, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಹಿಂಗಾಗ್ಬಿಡ್ತಲ್ಲ, ತಂದೇನು ಕಳ್ಕೊಂಡ್ಬಿಟ್ರಲ್ಲ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ರು ತುಂಬ ಜನ. ಅದೇ ಚಿಂತೆಲಿದ್ದು ಇನ್ಫ್ಯಾಕ್ಟ್ ದೂರದ ಊರುಗಳಲ್ಲಿ ಇದ್ದಾರಲ್ಲ ಮಹಿಳೆಯರು, ಅವರೆಲ್ಲರೂ ಕೇಳ್ತಿರೋದು, ಇನ್ಕ್ಲೂಡಿಂಗ್ ನಮ್ಮಮ್ಮ ಇರ್ಬೋದು ನಿಮ್ಮಮ್ಮ ಇರ್ಬೋದು, ಎಲ್ಲರೂ ಅಮ್ಮಂದ್ರು ಕೇಳ್ತಾ ಇದ್ದಾರೆ, ಅಯ್ಯೋ ಅಪ್ಪಗೆ ಹೀಗಾಗಬಾರ್ದಾಗಿತ್ತು, ಅಪ್ಪಗೆ ಹೀಗಾಗಬಾರ್ದಾಗಿತ್ತು, ಭಾಳ ಬೇಗ ದೇವರು ಕರ್ಕೊಂಡ್ಬಿಟ್ಟ. ಅವರೆಲ್ಲ ಇತ್ತೀಚಿನ ಸಿನಿಮಾಗಳಿಗಿಂತ ಬಾಲನಟನಾಗಿ ಮಾಸ್ಟರ್ ಲೋಹಿತ್ ಆಗಿ ಅಪ್ಪು ಅಪ್ಪು ಅಂತ, ಸೊ ಆ ಟೈಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನು ಬಹಳ ನೆಚ್ಚಿಕೊಂಡಿದ್ರು. ರಿಪೀಟೆಡ್ಲಿ ಆ ಸಿನಿಮಾಗಳನ್ನು ನೋಡಿದ್ದಾರೆ, ಆ ಡೈಲಾಗ್ಸ್ಗಳು ಈಗಲೂ ಅವ್ರಿಗೆ ಬಾಯಿಗೆ ಬರುತ್ತೆ, ನೆನಪಲ್ಲಿದೆ. ಸೊ ಆಗ ಮುದ್ದು ಮುದ್ದಾಗಿದ್ದಂಥ ಮಾಸ್ಟರ್ ಲೋಹಿತ್ನ ಅಭಿಮಾನಿಸಿದ್ರು, ಅಪ್ಪು ಅಂತ ಅಪ್ಪಿಕೊಂಡಿದ್ರು ಸಿನಿಮಾಗಳನ್ನು ನೋಡಿ. ಸೊ ಇಷ್ಟು ಬೇಗ ದೇವರು 46 ವರ್ಷಕ್ಕೆ ಕರ್ಕೊಂಡ್ಬಿಟ್ನಲ್ಲ ಅಂತ ಎಷ್ಟೋ ಜನ ಮಹಿಳೆಯರು ಕೊರಗ್ತಾ ಇದ್ದಾರೆ, ಮನೆಯಲ್ಲೇ ಟಿವಿ ನೋಡಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ದುರಂತ ನೋಡಿ, ಅಪ್ಪಾಜಿ ಅಮ್ಮನ ಪಕ್ಕದಲ್ಲೇ ಸಮಾಧಿ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಅಂದರೆ ಈ ಕ್ಷಣಕ್ಕೂ ನಂಬಕ್ಕಾಗ್ತಾ ಇಲ್ಲ. ಅವ್ರು ಎದ್ದು ಬರೋದೇ ಇಲ್ವ ಹಾಗಾದರೆ, ಮತ್ತೆ ಮಾತಾಡೋದೇ ಇಲ್ವ ಹಾಗಾದರೆ, ಸಿನಿಮಾ ಮಾಡೋದೇ ಇಲ್ವ ಹಾಗಾದರೆ. ನೋಡಿ, ಅಂಗವಿಕಲರು. ನಿನ್ನೆ ಆ್ಯಕ್ಚುಲಿ ಆ ನ್ಯೂಸ್ 18ಗೆ ಒಬ್ಬರು ಕಾಲ್ ಮಾಡಿದಾಗಲೂ ಹೇಳ್ತಾ ಇದ್ರು, ಮೇಡಮ್ ನಮ್ಗೆ ಕಣ್ಣು ಕಾಣಲ್ಲ, ಆದರೆ ಪುನೀತ್ ರಾಜ್ಕುಮಾರ್ ಅವರಂದರೆ ನಮಗೆ ಪಂಚಪ್ರಾಣ, ಅವ್ರ ಸಿನಿಮಾಗಳು ಅಂತಂದರೆ ನಾವು ಹುಚ್ಚೆದ್ದು ನೋಡ್ತೀವಿ. ನೋಡೋದು ಅಂದರೆ ಬರೀ ಕಣ್ಣುಗಳಿಂದ ಅಲ್ಲ, ಆ ಪ್ಯೂರ್ ಹಾರ್ಟ್, ಆ ಪ್ಯೂರ್ ಪ್ರೀತಿ ಇರುತ್ತಲ್ಲ, ಅದು ಮನಸ್ಸಿಂದ ಮನಸ್ಸಿಗೆ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಕಣ್ಣಿರಬೇಕು ಅಂತಲ್ಲ. ಸೊ ಅಂಥ ಸಾಕಷ್ಟು ಅಂಧಾಭಿಮಾನಿಗಳು, ವಿಕಲಾಂಗ ಚೇತನರು ನಾವು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ದೀವಿ. ಸೊ ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ, ನನ್ನ ಅಪ್ಪು ಸರ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರಾದರೂ ಒಂದು ವಿಡಿಯೋ ಅದನ್ನು ಪುನೀತ್ ರಾಜ್ಕುಮಾರ್ ಸರ್ ತನಕ ತಲುಪಿಸ್ಬಿಟ್ರೆ, ಶೂಟಿಂಗ್ಗೆ ಆ ಸ್ಪಾಟಿಗೆ ಹೋದಂಥ ಟೈಮ್ನಲ್ಲಿ ಅಂದರೆ ಆ ಊರಿಗೆ ಹೋದಾಗಲೂ, ಇಲ್ಲ ಅಂದರೆ ಇವರೇ ಅವ್ರ ಮನೆಗೆ ಬೆಂಗಳೂರಿಗೆ ಕರೆಸ್ಕೊಂಡು ಅಭಿಮಾನಿಯ ಬೇಡಿಕೆಗಳನ್ನು ಈಡೇರಿಸೋದು ಸಾಕಷ್ಟು ಬಾರಿ ಇದೆ, ಒಂದೆರಡು ಸಲ ಅಲ್ಲ, ಅದಕ್ಕೆ ಲೆಕ್ಕನೇ ಇಲ್ಲ, ಲೆಕ್ಕವಿಲ್ಲದಷ್ಟು ಸಲ
ಈ ಥರ ಅಭಿಮಾನಿಗಳನ್ನು ಅವರು ಭೇಟಿ ಮಾಡಿದ್ದಾರೆ, ಕೂರಿಸಿ ಮಾತನಾಡಿಸಿ ಹೊಟ್ಟೆ ತುಂಬ ಊಟ ಹಾಕಿಸಿ ತನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿ, ಬಹುಶಃ ಎಷ್ಟೋ ಜನಕ್ಕೆ ನಿನ್ನೆ ತನಕ ಇವತ್ತಿನ ತನಕ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಹೊರತಾಗಿ ಅವರ ವ್ಯಕ್ತಿತ್ವ ಅದರ ಜೊತೆಯಲ್ಲಿ ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು, ಎಷ್ಟು ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ, ಕೊಡುಗೈ ದಾನಿಯಾಗಿದ್ರು ಆ ವಿಚಾರ ತಿಳಿದಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಅವ್ರಿಗೂ ಇದ್ರ ಬಗ್ಗೆ ಪ್ರಚಾರ ಬೇಡವಾಗಿತ್ತು.